ನೀವು ನಮ್ಮನ್ನು ಕೂಡ ಈಗ ಗೌರವಧನ ಅಂತ ಕೊಡ್ತಾ ಇಲ್ಲ, ಸಂಬಳನೇ ಕೊಡ್ತಾ ಇದ್ದೀರಲ್ವ ನಮಗೂ. ಅಧ್ಯಕ್ಷ, ಮೊದಲಾರು ಹೇಳ್ತಿದ್ದೋ, ಈಗ ನಾವೇನಾಗಿದ್ದೀವಿ, ನೀವು ನಮಗೆ ಸಂಬಳ ಕೊಡ್ತೀರಿ ಒಂದು 50,000 ರೂಪಾಯಿ, 50-60 ಕೊಡ್ತೀರಿ. ಈ 50,000 ಕೊಟ್ಟರೆ ಅಧ್ಯಕ್ಷ, ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರೋದ್ರೊಳಗೆ ಅದಕ್ಕಿನ್ನ 2 0 ಸೇರಿಸ್ಕೊಂಡು ಹೋಗ್ಬೇಕು ನಾವು. ನೀವು ಕೊಡೋ 50,000 ರೂಪಾಯಿ ಆಗಲ್ಲ. ಆದರೆ ನಮ್ಮನ್ನು ಕೂಡ ಈಗ ನೌಕರರು ರೀತಿ ಮಾಡಿದ್ದೀರಿ. ನಾವು ಸಂಬಳ ತಗೋತಾ ಇದ್ದೀವಲ್ಲ, ನಾವು ಸಾರ್ವಜನಿಕ ಸೇವಕರಾಗಿದ್ದೀವಿ, ಅವರು ಸರ್ಕಾರಿ ಸೇವಕರಾಗವ್ರೆ. ನಮಗೆ 5 ವರ್ಷ ರಿನ್ಯೂವಲ್ಲು, ಅವ್ರಿಗೆ 30 ವರ್ಷ ರಿನ್ಯೂವಲ್ಲೇ ಇಲ್ಲ. ಇಲ್ಲಿ ಆಚೆ ಇರ್ತಾರಲ್ಲ, ಒಂದು ದಿನ ದಿನಗೂಲಿ ಮಾಡ್ತಾರಲ್ಲ, ಅವ್ರಿಗೆ ದಿನಕ್ಕೊಂದ್ಸತಿ ರಿನ್ಯೂವಲ್ಲು. ಅಂದರೆ ನಾವು 5 ವರ್ಷದ ಕೂಲಿ, ಅವರು 30 ವರ್ಷದ ಕೂಲಿ, ಆಚೆಲಿ ಕೆಲಸ ಮಾಡೋರು ದಿನಗೂಲಿ. ನಮಗೆ ಪ್ರತಿಷ್ಠೆ ಯಾಕೆ ಅಧ್ಯಕ್ಷ? ನಾವು ಮಾಡೋ ಕೆಲಸನ ನಾವೇನು ಆ್ಯಕ್ಟ್ ಮಾಡಿದ್ದೀವಿ ಅದರಂತೆ ನಾವು ಕೆಲಸ ಮಾಡಬೇಕು. ಇವತ್ತು ಅದು ಆಯ್ತಾ ಇದೆಯಾ? ನಾವು ಸರ್, ನನಗೆ ಗೊತ್ತಿರಲಿಲ್ಲ, ನನ್ನ ಮಂತ್ರಿ ಮಾಡಿದ್ಮೇಲೆ ಇದೆಲ್ಲ ಗೊತ್ತಾಗಿದ್ದು. ನಾವು ಆಚೆ ಇದ್ದಾಗ ಮಂತ್ರಿ ಅಂದರೆ ಏನು ಅನ್ಕೊಂಬಿಟ್ಟಿದ್ದೆ ನಾನು. ಇದೆಲ್ಲ ನಮ್ಮ ನಾರಾಯಣಗೌಡಂಗೆ ಮನೆ ರೇಗಿಸ್ದೆ, ಅಲ್ಲ ಕಣ್ಯ 22,000 ಜನ ಪೈಲ್ವಾನ್ಗಳವ್ರೆ, ನಿನ್ನ ಯಾವುದೋ ಪೈಲ್ವಾನ್ ಮಂತ್ರಿ ಮಾಡವ್ರೆ, ನಂಗೆ ಒಳ್ಳೆ ಸ್ನೇಹಿತ, ನಿನ್ಗೆ ಕೊಡೋ ದುಡ್ಡು ಅವ್ರಿಗೆಲ್ಲವ ಕುಸ್ತಿ ಅಕಾಡಕ್ಕೆ ಬಡಿಸ್ತಲ್ಲ ಬಟ್ಟೆ, ಅದಕ್ಕೂ ಸಾಲಲ್ಲ, ಅದಕ್ಕೂ ಒಂದು ಮಂತ್ರಿ ಮಾಡವಲ್ಲ ಅಂತೇಳಿ ಲಕೋಟೆ ಲಂಗೋಟಿ ಅಂತ ರೇಗಿಸ್ತೆ ಅಧ್ಯಕ್ಷ. ನಾನು ಯಾಕೆ ಹೇಳಿದೆ ಇದನ್ನ ಅಂದರೆ, ಎಲ್ಲವನ್ನ ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಾನೂನನ್ನ ಮಾಡ್ಕೊಂಡವ್ರೆ ದಯವಿಟ್ಟು. ಆಮೇಲೆ ಒಬ್ಬ ಏಡಬಲಿ ಆದರೆ ಸರ್, ಅವ್ರಿಗೆ ಒಂದು ಜೀಪ್ ಕೊಡ್ತೀರಿ, ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಜೀಪ್ ಕೊಡ್ತೀರಿ, ಒಬ್ಬ ಎಸ್ ಪಿ ಇರ್ತಾನೆ ಅವನು ಹೋಯ್ತಾ ಇದ್ರೆ ಅವನ ಮುಂದೆ ಒಬ್ಬ ಇನ್ಸ್ಪೆಕ್ಟ್ರ್ ಮುಂದ್ಗಡೆ ಹೋಯ್ತಾ ಇರ್ತಾನೆ ಜೀಪ್ ಹಾಕ್ಕೊಂಡು, ಅವನಿಗೊಂದು ಎಸ್ಕಾಲ್ಟು. ನಾವು ಮಿನಿಸ್ಟರ್ ಇರ್ತಾರೆ, ಡಿಸ್ಟಿಕ್ ಮಿನಿಸ್ಟ್ರು, ಡಿಸ್ಟಿಕ್ ಮಿನಿಸ್ಟ್ರಿಗೆ ಒಬ್ಬ ಎಸ್ ಐ ಕೊಟ್ಬಿಟ್ಟು ಎಡದ ಕಡೆ ಒಂದು ಎ ಎಸ್ ಇರ್ತಾನೆ, ಒಬ್ಬ ಪೊಲೀಸ್ ಇರ್ತಾನೆ, ಅವನು ಹೋಯ್ತಾ ಇರ್ತಾನೆ. ನಾನು ಜಿ ಟಿ ದೇವರು ಹೋದಾಗ ಒಂದು ಆಕ್ಸಿಡೆಂಟ್ ಆಯಿತು, 1 ಕಿಲೋಮೀಟ್ರು ಆಕ್ಸಿಡೆಂಟ್ ಆಗ ಅವ್ನು ಮುಂದಕ್ಕೆ ಹೋಗವನೆ, 1 ಕಿಲೋಮೀಟ್ರ್ ಆದರೆ ಅವ್ನಿಗೆ ಗೊತ್ತೇ ಇಲ್ಲ, 1 ಕಿಲೋಮೀಟ್ರ್ ಆದರೆ ಗೊತ್ತೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಅದರಿಂದ ನೀವು ಶಾಸಕರು ಅಂದ ತಕ್ಷಣ ಜನ ಏನು ಅನ್ಕೊಂಬಿಟ್ಟವ್ರೆ, ನೀವು ಇದನ್ನು ಜನರಿಗೆ ಗೊತ್ತಾಗುವಂಥದ್ದಾಗಬೇಕು ನಮ್ಮ ಪರಿಸ್ಥಿತಿ ಏನೈತೆ ಅಂತ. ಇಲ್ಲಿ 3 ಜನ ಶಾಸಕರಿದ್ದೀವಿ, 3 ಸಾರ್ವಜನಿಕ ಸೇವೆ ಮಾಡೋರಿದ್ದೀವಿ. ಒಂದು, ಯಾವುದೇ ರೀತಿಯಲ್ಲೂ ಕೂಡ ಯಾರಿಂದನೂ ಅಪೇಕ್ಷೆ ಪಡದೇ ಇರುವಂಥ ಸಾರ್ವಜನಿಕ ಸೇವೆಯನ್ನು ಮಾಡುವಂಥವ್ರು ಅವರೇ. ಇನ್ನು ಕೆಲವರು ಏನೋ ಒಂದಷ್ಟು ಸಾರ್ವಜನಿಕವಾಗಿ ಬಂದಿದ್ದನ್ನು ತಗೊಂಡು ಸೇವೆ ಮಾಡುವಂಥವ್ರು ಅವರೇ. ಆದರೆ ಶಾಸಕರ ಪರಿಸ್ಥಿತಿ ಭಾಳ ಕಷ್ಟ ಇದೆ ಅಧ್ಯಕ್ಷರೇ.